ಆ ಒಂದು ನಿರ್ಧಾರದಿಂದ ದಳದೊಳಗೆ ದಳ್ಳೂರಿ ಏರ್ಪಟ್ಟಿದೆ. ಮತ್ತೆ ಟಿಕೆಟ್ ಕಾದಾಟಕ್ಕೆ ನಾಂದಿ ಹಾಡ್ತಾರ ಅವರು. ಸೋ ಹಾಗಾದ್ರೆ ವಿಧಾನಸಭೆ ಆಯಿತು, ಈಗ ಲೋಕಸಭೆ ಸರದಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುವ ಫೈಟ್ ಶುರುವಾಗುತ್ತಾ? ಅವರ ಬೇಡಿಕೆ ಒಪ್ಪಿಕೊಳ್ತಾರ ಇವರು? ಯಾರವರು ಹಾಗಾದ್ರೆ? ಏನದು ಅಂತ ಮಹತ್ವದ ಬದಲಾವಣೆಯ ದಾಳ? ಏನಾಗ್ತಾ ಇದೆ ದಳದೊಳಗೆ? ಮತ್ತೆ ಮಧ್ಯ ಪ್ರವೇಶಿಸ್ತಾರ ಎಚ್ ಡಿ ದೇವೇಗೌಡರು? ದಳದಲ್ಲಿ ಈಗ ಸೃಷ್ಟಿಯಾಗ್ತಾ ಇದೆ ಎಲ್ಲವೂ ಕೂಡ ಅಲ್ಲೋಲ್ಲ ಕಲ್ಲೋಲ. ಒಬ್ರು ಲೋಕಸಭೆಗೆ ಎಂಟ್ರಿ ಕೊಡುವ ನಿಟ್ಟಿನಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ, ಮತ್ತೊಬ್ರು ರಾಜ್ಯದಲ್ಲಿ ಅಖಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಲೋಕಸಭೆಗೆ ಎಂಟ್ರಿ ಕೊಡ್ತಾ ಇರುವಂತ ಅವರು ರಾಜ್ಯದಲ್ಲಿ ಮತ್ತೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತ ಇವರು ದಳದೊಳಗೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಹಿಂದೆ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇದೇ ರೀತಿಯ ಕಾದಾಟ ಏರ್ಪಟ್ಟಿತ್ತು. ಒಂದೇ ಒಂದು ಕುಟುಂಬದಲ್ಲಿ ಈ ರೀತಿಯಾದಂಥ ವಿಭಿನ್ನ ಬೇಡಿಕೆಯಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳು ಸೃಷ್ಟಿಯಾಯಿತು ದಳದೊಳಗೆ. ಈಗ ಲೋಕಸಭೆ ಚುನಾವಣೆ ಹೊಸದಿಲ್ಲಲ್ಲಿ ಅಂಥದ್ದೊಂದು ಮಹತ್ವದ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ. ಅಂಥದ್ದೊಂದು ಮತ್ತೆ ಗೊಂದಲ ದಳದೊಳಗೆ ಸೃಷ್ಟಿಯಾಗುವ ಸಾಧ್ಯತೆ ಕಂಡು ಬರುತ್ತಾರೆ. ಹಾಗಾದರೆ ಯಾರವರು? ಅವರ ಬೇಡಿಕೆಗಳನ್ನು ಒಪ್ಪಿಕೊಳ್ತಾರಾ ದಳಪತಿಗಳು? ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಎಚ್ ಡಿ ದೇವೇಗೌಡರು ಮಧ್ಯಪ್ರವೇಶಿಸಿ ಇಂಥದ್ದೊಂದು ಬಿಕ್ಕಟ್ಟಿಗೆ ಶಮನ ಮಾಡಿದ್ರು, ಇಂಥದ್ದೊಂದು ಬಿಕ್ಕಟ್ಟಿಗೆ ಪರ್ಯಾಯ ಮಾರ್ಗವನ್ನು ಕಟ್ಟಿಕೊಟ್ಟಿದ್ರು. ಆದರೆ ಈಗ ಮತ್ತೆ ಎಚ್ ಡಿ ದೇವೇಗೌಡರೇ ಅಖಾಡಕ್ಕೆ ಇಳಿಬೇಕಾಗತ್ತೆ ಅಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿ ದಳದೊಳಗೆ ಸೃಷ್ಟಿಯಾದರೆ, ಮತ್ತೆ ಟಿಕೆಟ್ ಕಾದಾಟಕ್ಕೆ ನಾಂದಿ ಹಾಡ್ತಾರ ಹಾಗಾದರೆ ಅವರು? ಅವರು ಯಾರು? ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಟಿಕೆಟ್ ವಿಚಾರಕ್ಕೆ ದಳದೊಳಗೆ ಪ್ರಬಲ ನಾಯಕರೊಬ್ಬರ ಪೈಪೋಟಿಯಿಂದ, ಪ್ರಬಲ ನಾಯಕರ ಪಟ್ಟಿನಿಂದ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಆದರೆ ಎಚ್ ಡಿ ದೇವೇಗೌಡರು ಮಧ್ಯಪ್ರವೇಶ ಮಾಡಿ ಅವ್ರನ್ನ ಮನವೊಲಿಸಿ ಮತ್ತೆ ಅವರಿಗೆ ಸ್ಥಾನಮಾನ ಕಲ್ಪಿಸಿಕೊಟ್ರು. ಈಗ ಮತ್ತೆ ಅದೇ ರೀತಿಯಾದಂತಹ ಸಮಸ್ಯೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಸೃಷ್ಟಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಲೂ ಕೂಡ ಎಚ್ ಡಿ ದೇವೇಗೌಡರೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಇತ್ಯರ್ಥವನ್ನು ಕಂಡುಕೊಳ್ತಾರಾ? ಸೊ ಏನಿದು, ಯಾವ ನಾಯಕ ಅವರು, ಏನು ನಡೀತಾ ಇದೆ ದಳದೊಳಗೆ ಅಂತದೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ. ಲೋಕಕ್ಕೆ ಭವಾನಿ ರೇವಣ್ಣ, ರಾಜ್ಯಕ್ಕೆ ಪ್ರಜ್ವಲ್ ರೇವಣ್ಣ. ಇದು ದೊಡ್ಡ ಮಟ್ಟದಲ್ಲಿ ಈಗ ದಳದೊಳಗೆ ಸೃಷ್ಟಿಯಾಗಿರುವಂತ ಟಿಕೆಟ್ ಗೊಂದಲ. ಲೋಕಸಭೆ ಚುನಾವಣೆಗಾಗಿ ಈಗ ಮತ್ತೆ ಸದ್ದಿಲ್ಲದೆ ಭವಾನಿ ಸ್ಪರ್ಧೆಗೆ ನಡೀತಾ ಇದೆ ಭರ್ಜರಿ ತಯಾರಿ. ಲೋಕಕ್ಕೆ ಭವಾನಿ ರೇವಣ್ಣ, ರಾಜ್ಯಕ್ಕೆ ಪ್ರಜ್ವಲ ರೇವಣ್ಣ ಅನ್ನುವಂತ ನಿಟ್ಟಿನಲ್ಲಿ ಈಗ ನಡೀತಾ ಇರುವಂತ ಈ ಮಹತ್ವದ ಬದಲಾವಣೆ ಏನಿದೆಯಲ್ಲ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನು ಕೆರಳಿಸಿದೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಹಾಗಾದ್ರೆ ಭವಾನಿ? ಕೊನೆಯ ಹಂತದವರೆಗೂ ಕೂಡ ಟಿಕೆಟ್ಗಾಗಿ ಭವಾನಿ ರೇವಣ್ಣ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನು ನಡೆಸಿದರು ಹಾಸನದಲ್ಲಿ. ಸೊ ಹಾಸನದ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಭವಾನಿ ರೇವಣ್ಣ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಕೊನೆಯ ಹಂತದಲ್ಲಿ ಟಿಕೆಟ್ ಕೈ ತಪ್ಪಿತು. ಪಕ್ಷದ ಕಾರ್ಯಕರ್ತರಿಗಾಗಿ ಅವರು ತಮ್ಮ ಟಿಕೆಟ್ ಆಕಾಂಕ್ಷೆಯಿಂದ ಹಿಂದೆ ಸರಿಬೇಕಾಗಿ ಸದ್ದಿಲ್ಲದೆ ಭವಾನಿ ರೇವಣ್ಣ ಸ್ಪರ್ಧೆಗೆ ಈಗ ಮತ್ತೆ ಲೋಕಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ. ಹಾಗಾದ್ರೆ ಮತ್ತೆ ಭವಾನಿ ರೇವಣ್ಣ ಅವರಿಗೆ ಲೋಕಸಭೆ ಟಿಕೆಟ್ ಸಿಗುತ್ತಾ? ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸೃಷ್ಟಿಯಾದಂತ ಗದ್ದಲ ಕೋಲಾಹಲ ಗೊಂದಲಗಳು ಸೃಷ್ಟಿಯಾಗುತ್ತಾ? ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಭವಾನಿ ರೇವಣ್ಣ ಅವರು ಈಗ ಸಿದ್ಧರಾಗ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ಲೋಕಸಭೆ ಚುನಾವಣೆಗೆ ಭವಾನಿ ರೇವಣ್ಣ ಅವರು ಸ್ಪರ್ಧೆ ಮಾಡಿದರೆ ಪ್ರಜ್ವಲ ರೇವಣ್ಣ ವಾಟ್ ನೆಕ್ಸ್ಟ್? ಪ್ರಜ್ವಲ ರೇವಣ್ಣ ಈಗ ಹಾಸನದ ಸಂಸದರು. ಈ ಬಾರಿ ಕೂಡ ಅವರಿಗೆ ಟಿಕೆಟ್ ಸಿಕ್ಕರೆ ಅವರೇ ಹಾಸನದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಾತಾವರಣ ಇದೆ. ಆದರೂ ಈ ನಿಟ್ಟಿನ ಬದಲಾವಣೆ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ದಳದೊಳಗೆ. ಭವಾನಿ ರೇವಣ್ಣ ಅವರು ಲೋಕಸಭೆ ಚುನಾವಣೆಯಿಂದ ಸ್ಪರ್ಧೆ ಮಾಡಿದರೆ ರಾಜ್ಯದಲ್ಲಿ ಪ್ರಜ್ವಲ ರೇವಣ್ಣ ಸ್ಥಾನಮಾನವನ್ನು ಕಂಡುಕೊಳ್ಳಲಿದ್ದಾರೆ ಅನ್ನುವಂಥ ಸುದ್ದಿ ಈಗ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಹಾಗಾದರೆ ಹೇಗೆ ಸಾಧ್ಯ ಅದು? ಭವಾನಿ ರೇವಣ್ಣ ಅವರಿಗೆ ಲೋಕಸಭೆ ಟಿಕೆಟ್ ಸಿಕ್ಕು, ಅವರು ಸಂಸದರಾದರೆ
ಸೊ ಈಗ ರೇವಣ್ಣ ಪ್ರಜ್ವಲ ರೇವಣ್ಣ ಅವರಿಗೆ ಮುಂದೆ ಯಾವ ಸ್ಥಾನಮಾನವನ್ನ ರಾಜ್ಯದಲ್ಲಿ ಕಲ್ಪಿಸಿಕೊಡಲಾಗುತ್ತೆ ರಾಜ್ಯ ರಾಜಕಾರಣದಕ್ಕೆ ಮರಳೋದಕ್ಕೆ ಈಗ ಪ್ರಜ್ವಲ ರೇವಣ್ಣ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗೋದಕ್ಕೆ ಪ್ರಜ್ವಲ ರೇವಣ್ಣ ಈಗ ತವಕಿಸ್ತಾ ಇದ್ದಾರೆ ಈ ಮೂಲಕ ಭವಾನಿ ರೇವಣ್ಣ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಪ್ರಜ್ವಲ ರೇವಣ್ಣ ಅವರನ್ನು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗುವಂತೆ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ ಈ ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳ ಅಲ್ಲೋಲ ಕಲ್ಲೋಲವಾಗಿತ್ತು ಟಿಕೆಟ್ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನು ನಡೆಸಬೇಕಾಯಿತು ಕೊನೆ ಕ್ಷಣದವರೆಗೂ ಕೂಡ ಹಾಸನ ಟಿಕೆಟ್ ಗೊಂದಲವಾಗಿ ಉಳಿಕೊಂಡಿತ್ತು ದೇವೇಗೌಡರು ಮಧ್ಯಪ್ರವೇಶ ಮಾಡಿ ಸೊಸೆ ಮತ್ತು ಮಗನನ್ನ ಮನವೊಲಿಸಿ ಈ ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ರು ಆದರೆ ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಹಠ ತೊಟ್ಟಿರುವಂತ ಭವಾನಿ ರೇವಣ್ಣ ಅವರಿಗೆ ಸಾಧ್ಯತೆ ಸಿಗುತ್ತಾ ಟಿಕೆಟ್ ಸಿಗುವ ಸಾಧ್ಯತೆಗಳು ಇದೆಯಾ ಇಂತಹ ಹಲವು ನಿಟ್ಟಿನ ಲೆಕ್ಕಾಚಾರಗಳು ಈಗ ಶುರುವಾಗಿದೆ ರಾಜ್ಯ ರಾಜಕಾರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ತಯಾರಿ ಕೂಡ ಒಂದ ಕಡೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಭವಾನಿ ರೇವಣ್ಣ ಅವರು ಸ್ಪರ್ಧೆ ಮಾಡಿದರೆ ತಮ್ಮ ಪುತ್ರ ಪ್ರತಿನಿಧಿಸುವಂತ ಹಾಸನದಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಪರ್ಯಾಯವಾಗಿ ಬೇರೊಂದು ಕ್ಷೇತ್ರವನ್ನ ಹುಡುಕಿಕೊಳ್ಳುವ ಸಾಧ್ಯತೆಗಳು ಇದೆಯಾ ಭವಾನಿ ರೇವಣ್ಣ ಅವರು ತಮ್ಮ ಪುತ್ರನ ಕ್ಷೇತ್ರವನ್ನೇ ಅಥವಾ ತಮ್ಮ ವಶಕ್ಕೆ ಪಡೆದುಕೊಳ್ತಾರ ತಮ್ಮ ಪುತ್ರನಿಗೆ ರಾಜ್ಯ ರಾಜಕಾರಣದ ಭವಿಷ್ಯವನ್ನು ಕಂಡುಕೊಡ್ತಾರ ಇಂತಹ ಹಲವು ನಿಟ್ಟಿನ ಲೆಕ್ಕಾಚಾರಗಳು ಈಗ ಶುರುವಾಗಿದೆ ದಳದಲ್ಲಿ ಸೊ ಹಿಂದೆ ಭವಾನಿ ರೇವಣ್ಣ ಅವರು ಟಿಕೆಟ್ಗಾಗಿ ಪಟ್ಟು ಹಿಡಿದಂತ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೀತು ಅನ್ನೋದನ್ನ ನಾವು ಕೂಡ ನೋಡಿದ್ದೀವಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭವಾನಿ ರೇವಣ್ಣ ಮತ್ತು ಕುಮಾರಸ್ವಾಮಿ ನಡುವೆ ಒಂದು ರೀತಿಯ ಕೋಲ್ಡ್ ವಾರ್ ಶುರುವಾಗಿದೆ ಮತ್ತೊಂದು ಹೈಡ್ರಾಮಾಕ್ಕೆ ಸಾಕ್ಷಿ ಆಗಲಿದೆಯ ಹಾಸನ ಕಾಡ ಹಾಸನದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಸೃಷ್ಟಿಯಾದಂತ ಗೊಂದಲ ಕೋಲಾಹಲ ಮತ್ತೆ ಸೃಷ್ಟಿ ಆಗುತ್ತ ಈ ಬಾರಿ ಕೂಡ ಭವಾನಿ ರೇವಣ್ಣ ಪಟ್ಟು ಹಿಡಿತಾರ ಹಾಗಾದ್ರೆ ಭವಾನಿ ರೇವಣ್ಣ ಸ್ಪರ್ಧೆಗೆ ಕುಮಾರಸ್ವಾಮಿ ಒಪ್ತಾರ ವಿಧಾನಸಭೆ ಚುನಾವಣೆಯ ಟಿಕೆಟ್ ಕೈ ತಪ್ಪಿಸಿದ್ರು ಈಗ ಮತ್ತೆ ಲೋಕಸಭೆ ಚುನಾವಣೆಯ ಕಸರತ್ತು ನಡೀತಾ ಇದೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಕುಮಾರಸ್ವಾಮಿಯವರ ಮುಂದಿನ ನಡೆ ಮತ್ತೊಂದು ಕಡೆ ಮತ್ತೊಂದು ಹೈಡ್ರಾಮಾಕ್ಕೆ ಸಾಕ್ಷಿ ಆಗಲಿದೆಯಾ ಹಾಸನ ಅಖಾಡ ಅನ್ನುವಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಈ ಬಾರಿ ಸುಲಭಕ್ಕೆ ಪಟ್ಟು ಸಡಿಲಿಸ್ತಾರ ಭವಾನಿ ರೇವಣ್ಣ ಸಾಧ್ಯವೇ ಇಲ್ಲ ಆ ರೀತಿಯಾದಂಥ ಯಾವುದೇ ಹಿಂದೆ ಹೆಜ್ಜೆ ಇಡುವಂತ ಜಾಯಮಾನಕ್ಕೆ ಈ ಬಾರಿ ಭವಾನಿ ರೇವಣ್ಣ ಹೋಗೋಕೆ ಸಾಧ್ಯ ಇಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ದೇವೇಗೌಡರ ಮಾತಿಗೆ ಮನಸೋತು ಬಿಟ್ಕೊಟ್ರು ಆದರೆ ಈ ಬಾರಿ ಆ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಭವಾನಿ ರೇವಣ್ಣ ಅವರ ಕಡೆ ಕಡಿಮೆ ಇದೆ ಭವಾನಿ ರೇವಣ್ಣ ಅವರು ಈ ಬಾರಿ ಪಟ್ಟು ಹಿಡಿದರೆ ಟಿಕೆಟ್ ಪಡೆದೇ ಪಡಿತಾರೆ ಕೆಲವೊಂದು ಮಾತುಗಳು ಕೂಡ ಕೇಳಿಬಂದಿತ್ತು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಒಂದು ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಕೂಡ ನಿಲ್ಲೋದಕ್ಕೆ ರೆಡಿ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ JDS ಲೋಕಸಭೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಏನೆಲ್ಲ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಅದು ದೊಡ್ಡಗೌಡರ ಫ್ಯಾಮಿಲಿಯಲ್ಲಿ ಅನ್ನುವಂಥದ್ದು ಸಾಕಷ್ಟು ಒಂದು ರೀತಿಯ ಆತಂಕಕಾರಿಯಾದ ವಿಚಾರವಾಗಿ ಕಂಡು ಬರ್ತಾ ಇದೆ ಒಂದು ವೇಳೆ ದಳಪತಿಗಳ ಈ ಒಂದು ನಿರ್ಧಾರ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಉಲ್ಟಾಪಲ್ಟ ಆಗಿದ್ದೆ ಆದರೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಸಾಧ್ಯತೆಗಳಿದೆ ಭವಾನಿ ರೇವಣ್ಣ ಅವರು ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲೇ ಸಾಕಷ್ಟು ಪಟ್ಟನ್ನ ಹಿಡಿದು ಕೂತಿದ್ರು ನಾನು ನಿಲ್ಲಲೇಬೇಕು ಇದು ನಮ್ಮ ಕುಟುಂಬಕ್ಕೆ ಆಗಿರುವ ಅಪಮಾನ ಸೊ ನಮ್ಮ ಕುಟುಂಬಕ್ಕೆ ಬಂದಿರುವಂತಹ ಸವಾಲು ಇದನ್ನ ಮೆಟ್ಟಿ ನಿಲ್ಲಬೇಕು ಇದರಿಂದ ದೂರ ಸರಿದ್ರೆ ನಮ್ಮ ಕುಟುಂಬಕ್ಕೆ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಹಾಸನ ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿದೆ ದೊಡ್ಡಗೌಡರ ದೇವೇಗೌಡರ ಕಾಲದಿಂದಲೂ ಕೂಡ ಹಾಸನದ ಜನ JDS ಅನ್ನು ಕೈ ಹಿಡಿದಿದ್ದಾರೆ ಅದರಲ್ಲೂ ಕೂಡ ನಮ್ಮ ಕುಟುಂಬವನ್ನು ಕೈ ಹಿಡಿದಿದ್ದಾರೆ ಸೊ ಹೀಗಾಗಿ ಇವತ್ತು ಕೂಡ ಈ ಕ್ಷೇತ್ರದಲ್ಲಿ ನಮಗೆ
ಹಾಕಿರುವಂತ ಸವಾಲನ್ನು ನಾವು ಎದುರಿಸಲೇಬೇಕು ಅಂತ ಹೇಳಿ ಪಟ್ಟಿಡ್ದಿದ್ರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆದರೆ ಅವರಿಗೆ ಕೊನೆ ಹಂತದಲ್ಲಿ ಟಿಕೆಟ್ ಕೈ ತಪ್ಪಿತು ಹಾಗಾದ್ರೆ ಭವಾನಿ ರೇವಣ್ಣ ಅವರು ಲೋಕಸಭೆ ಚುನಾವಣೆಯಿಂದ ಸ್ಪರ್ಧೆ ಮಾಡಿದ್ರೆ ಹಾಸನದಿಂದ ಪ್ರಜ್ವಲ ರೇವಣ್ಣ ಅವರ ಸ್ಥಾನಮಾನ ಏನು ಮುಂದಿನ ನಾಯಕನಾಗಿ ಪ್ರಜ್ವಲ ರೇವಣ್ಣ ಅವರನ್ನು ಬೆಳೆಸೋದಕ್ಕೆ ರಣತಂತ್ರವನ್ನ ರೂಪಿಸಿರಬಹುದು ಭವಾನಿ ರೇವಣ್ಣ ಭವಾನಿ ರೇವಣ್ಣ ಅವರ ತಂತ್ರ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗುತ್ತಿದೆ ರಾಜ್ಯ ರಾಜಕಾರಣಕ್ಕೆ ಪ್ರಜ್ವಲ ರೇವಣ್ಣ ಅವರನ್ನು ಕರೆತರುವಂತ ಪ್ಲಾನ್ ನಡೆಯತಾ ಇದೆ ಅನ್ನುವಂತ ಸುದ್ದಿ ಈಗ ಸ್ಫೋಟವಾಗುತ್ತಿದೆ ಶೂನ್ಯ ಸ್ಥಳವನ್ನ ತುಂಬುವ ಮಾಸ್ಟರ್ ಪ್ಲಾನ್ ಅನ್ನು ಮಾಡುತ್ತಾ ಇದ್ದಾರೆ ಭವಾನಿ ರೇವಣ್ಣ ಮುಂದಿನ ನಾಯಕನಾಗಿ ಪ್ರಜ್ವಲ ರೇವಣ್ಣ ಅವರನ್ನು ರಾಜ್ಯದಲ್ಲಿ ಬಿಂಬಿಸುವ ಯತ್ನ ನಡೆಯತಾ ಇದೆಯಾ ಭವಾನಿ ರೇವಣ್ಣ ತಂತ್ರದ ಹಿಂದೆ ಪುತ್ರನ ಭವಿಷ್ಯದ ಚಿಂತೆ ಕೂಡ ಅಡಗಿದೆ ಅಂತ ಹೇಳಲಾಗುತ್ತಿದೆ ಪ್ರಜ್ವಲ ರೇವಣ್ಣ ಅವರು ಈ ಬಾರಿ ಲೋಕಸಭೆ ಚುನಾವಣೆಯಿಂದ ದೂರ ಸರಿದ್ರೆ ಮುಂದಿನ ರಾಜ್ಯದ ರಾಜಕೀಯ ಭವಿಷ್ಯಕ್ಕೆ ಪ್ರಜ್ವಲ ರೇವಣ್ಣ ಜೆಡಿಎಸ್ ಗೆ ಒಂದು ದಿಕ್ಸೂಚಿ ಆಗುವ ನಿಟ್ಟಿನಲ್ಲಿ ಆ ನೆಲೆಗಟ್ಟಿನಲ್ಲಿ ಭವಾನಿ ರೇವಣ್ಣ ಅವರು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಶೂನ್ಯ ನಾಯಕತ್ವದ ಬಿಟ್ಟ ಸ್ಥಳವನ್ನ ತುಂಬೋದಕ್ಕೆ ಪ್ರಜ್ವಲ ರೇವಣ್ಣ ಅವರನ್ನ ರಾಜ್ಯ ರಾಜಕೀಯದ ಅಕಾಡಕ್ಕೆ ದುಮಿಸೋದಕ್ಕೆ ಈ ನಿಟ್ಟಿನ ತಯಾರಿಗೆ ಭವಾನಿ ರೇವಣ್ಣ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗುತ್ತಿದೆ ಭವಾನಿ ರೇವಣ್ಣ ಅವರ ಈ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆದರೆ ಜೆಡಿಎಸ್ ನಲ್ಲಿ ಒಬ್ಬ ಪ್ರಬಲ ಯುವ ನಾಯಕ ಕಾಣಿಸಿಕೊಳ್ಳುತ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸಂಸದರಾಗಿ ಆಯ್ಕೆಯಾಗಿ ತಮ್ಮದೇ ಆದ ಚಾಪ್ ಮೂಡಿಸಿದ್ದಾರೆ ಪ್ರಜ್ವಲ ರೇವಣ್ಣ ಒಂದು ವೇಳೆ ರಾಜ್ಯ ರಾಜಕೀಯದ ಅಕಾಡಕ್ಕೆ ಪ್ರಜ್ವಲ ರೇವಣ್ಣ ಬಂದಿದ್ದೇ ಆದರೆ ಮುಂದಿನ ತಲೆಮಾರಿನ ಅಥವಾ ಮುಂದಿನ ಚುನಾವಣೆಗಳ ಸಂದರ್ಭಕ್ಕೆ ಜೆಡಿಎಸ್ ಗೆ ಒಬ್ಬ ಪ್ರಬಲ ಯುವ ನಾಯಕ ಸಿಕ್ಕಂಗಾಗುತ್ತೆ ಈಗಾಗಲೇ ಯುವ ರಾಜ್ಯಾಧ್ಯಕ್ಷ ಪಟ್ಟ ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ಟು ಕುಮಾರಸ್ವಾಮಿ ಎಷ್ಟೇ ಪ್ರಯತ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮುನ್ನೆಲೆಗೆ ತರೋಕ್ಕೆ ಟ್ರೈ ಮಾಡಿದರೆ ಅದು ವಿಫಲವಾಗಿದೆ ಭವಾನಿ ರೇವಣ್ಣ ಹಾಕಿರುವಂತಹ ಈ ತಂತ್ರ ಫಲಿಸಿದ್ರೆ ಜೆಡಿಎಸ್ ನಲ್ಲಿ ಮತ್ತೊಬ್ಬ ಪ್ರಬಲ ನಾಯಕ ಗುರುತಿಸಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರ್ತಾ ಇದೆ ಇಂಥದ್ದೊಂದು ಮಾಸ್ಟರ್ ಪ್ಲಾನ್ ಈಗ ದಳದ ಕೋಟೆ ಒಳಗಡೆ ಸದ್ದು ಮಾಡ್ತಾ ಇದೆ